ಸಂಘಗಳು ಸಹಕಾರ ತತ್ವದತ್ತ ಹೆಚ್ಚು ಮುಖ ಮಾಡಬೇಕು. ಮಾಜಿ ಸಚಿವ ಎಸ್ಟಿ ಸೋಮಶೇಖರ್. ಸಹಕಾರ ತತ್ವದತ್ತ ಹೆಚ್ಚು ಕ್ರೆಡಿಟ್ ಕೋ ಆಪರೇಟಿವ್ ಸಂಘಗಳು ಮುಖ ಮಾಡಿ ಎಲ್ಲ ಸದಸ್ಯರಿಗೆ ಆರ್ಥಿಕ ಸ್ವಾವಲಂಬನೆಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಮಾಜಿ ಸಚಿವ ಶಾಸಕ ಎಸ್ಟಿ ಸೋಮಶೇಖರ್ ಅಭಿಪ್ರಾಯಪಟ್ಟಿದ್ದಾರೆ. ದಾಸರಹಳ್ಳಿ ಸಮೀಪದ ದೊಡ್ಡಬಿದರಕಲ್ಲು ಬಳಿಯ ಕರಿಓವನಹಳ್ಳಿಯಲ್ಲಿನ ಸುವರ್ಣ ಅಭ್ಯುದಯ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಧನಲಕ್ಷ್ಮಿ ಪೂಜಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಬಡಾವಣೆ ನಿವಾಸಿಗಳು ಮತ್ತು ಸೊಸೈಟಿಯ ನಿರ್ದೇಶಕ ಹನುಮಂತಯ್ಯ ಬಡಾವಣೆ ನಿವಾಸಿಗಳಿಗೆ ಕಾವೇರಿ ನೀರು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇನೆ. ನನ್ನ ಯಶವಂತಪುರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ನನ್ನ ಗುರಿ. ಸಹಕಾರ ಇಲಾಖೆ ಎಲ್ಲ ತತ್ವವನ್ನು ಅಳವಡಿಸಿಕೊಂಡು ಬಡಾವಣೆಯ ಅಭ್ಯುದಯಕ್ಕೆ ಶ್ರಮಿಸಿ ಅಂತ ಕರೆ ನೀಡಿದರು. ನಿರ್ದೇಶಕ ಹನುಮಂತಯ್ಯ ಮಾತನಾಡಿ, ಸಾಮೂಹಿಕ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಪಾಲ್ಗೊಂಡಿದ್ದು ಇಡೀ ಸೊಸೈಟಿ ಆಡಳಿತ ಮಂಡಳಿಗೆ ಸಂತಸ ತಂದಿದೆ. ಈಗಾಗಲೇ ಬಡಾವಣೆಗೆ ಸಿಎಂಸಿ ನೀರು ಇದ್ರೂ ಕೂಡ ನೀರಿನ ಬವಣೆಯಿಂದ ಟ್ಯಾಂಕರ್ ಮೂಲಕ ನೀರನ್ನ ನಾವೆಲ್ಲ ಬಡಾವಣೆ ಜನರ ಬಳಸ್ತಾ ಇದ್ದೇವೆ. ಆದಷ್ಟು ಬೇಗ ಕಾವೇರಿ ನೀರು ಪೂರೈಕೆಗೆ ಶಾಸಕರಿಗೆ ಮನವಿ ಸಲ್ಲಿಸಿದ್ದು ಧನಾತ್ಮಕವಾಗಿ ನೀರಾವರಿ ಯೋಜನೆ ಸ್ಪಂದಿಸುವ ಭರವಸೆ ನೀಡಿದ್ದಾರೆ ಎಂದರು. ಈ ವೇಳೆಯಲ್ಲಿ ಸೊಸೈಟಿಯ ಅಧ್ಯಕ್ಷ ಎಸ್ಕೆ ಶಿವರಾಮ್, ಉಪಾಧ್ಯಕ್ಷ ಸಿ ಭರತ್ ಕುಮಾರ್, ನಿಕಟಪೂರ್ವ ಬಿಬಿಎಂಪಿ ಸದಸ್ಯ ಸತೀಶ್, ನಿರ್ದೇಶಕರುಗಳಾದ ಹನುಮಂತಯ್ಯ ತಮ್ಮಯ್ಯ, ಶ್ಯಾಮಚಂದ್ರನ್, ಗೋವಿಂದರಾಜು, ರವಿಕುಮಾರ್, ಜಗದೀಶ್, ನಾಗೇಶ್, ಮಹಿಳಾ ನಿರ್ದೇಶಕಿಯರಾದ ಗಿರಿಜಾ, ಸುನೀತಾ, ಸವಿತಾ, ಬಡಾವಣೆ ನಿವಾಸಿಗಳು, ಸ್ಥಳೀಯರು ಉಪಸ್ಥಿತರಿದ್ದರು. ನ್ಯೂಸ್ 81 ಕನ್ನಡ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ನಿರೀಕ್ಷಿಸುತ್ತಿದೆ.